ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ನಾವು ಇಂದು ಅಷ್ಟಾವರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟಾವರಣಗಳು ಅಂತಂದರೆ ನಮ್ಮ ಮುಕ್ತಿ ಸಾಧನೆಗೆ, ಆಧ್ಯಾತ್ಮಿಕ ಸಾಧನೆಗೆ, ಆಧ್ಯಾತ್ಮಿಕ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಂತ ಅಥವಾ ಒಂದು ಸಿದ್ಧತೆ ಅಥವಾ ಒಂದು ಯಜ್ಞ ಅಂತ ನಾವು ಕರಿಬೋದು. ಅಥವಾ ಒಂದು ಸಾಧನೆಯ ಮೊದಲನೆಯ ಮೆಟ್ಟಿಲು ಅಂತ ನಾವು ಕರಿಬೋದು. ಇಲ್ಲಿ ನಾವು ಅಷ್ಟಾವರಣಗಳು, ಅಷ್ಟಾವರಣಗಳು ಯಾವ್ಯಾವುದು ಅಂತಂದರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವೆಲ್ಲವೂ ಕೂಡ ನಮಗೆ ಅಷ್ಟಾವರಣಗಳು. ಅಷ್ಟ ಅಂದರೆ ಎಂಟು, ಎಂಟು ಆವರಣಗಳು. ಈ ಅಷ್ಟಾವರಣಗಳಲ್ಲಿ ಮೊದಲನೇ ಸ್ಥಾನವನ್ನು ನಾವು ಗುರುವಿಗೆ ಕೊಡ್ತೀವಿ. ಗುರುವಿಂದಲೇ ನಮಗೆ ಮಾರ್ಗದರ್ಶನ ಆಗಬೇಕು. ಏಕೆಂದರೆ ನಾವು ಯಾರು ಪರಿಪೂರ್ಣರಲ್ಲ. ನಮಗೆ ಎಲ್ಲ ವಿದ್ಯೆ ಗೊತ್ತಿದ್ರೂ ಕೂಡ, ನಮಗೆ ಲೌಕಿಕ ಪ್ರಪಂಚದಲ್ಲಿ ನಾವು ಏನೆಲ್ಲ ಸಾಧನೆಗಳನ್ನು ಮಾಡಿದ್ರೂ ಸಹ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದಾಗ ನಾವು ಶೂನ್ಯ ವ್ಯವಸ್ಥೆಗೆ ಹೋಗಿಬಿಡ್ತೀವಿ. ನಮಗೇನು ಜ್ಞಾನ ಗೊತ್ತಿರುವುದಿಲ್ಲ. ಹಾಗಿದ್ದಾಗ ಪರಮಾತ್ಮ ಎಲ್ಲರನ್ನು ಭೂಮಿಗೆ ಕಳಿಸುವಾಗ ಸುಮ್ಮನೆ ಕಳಿಸೋಲ್ಲ. ಅವನು ನಮ್ಮ ಶರೀರದಲ್ಲಿ ಎಲ್ಲ ಜ್ಞಾನವನ್ನು ಇಟ್ಟು ಪಂಚಭೂತಗಳಿಂದ ಈ ಶರೀರವನ್ನು ಮಾಡಿ ಅವನ ಎಲ್ಲ ಜ್ಞಾನವನ್ನು, ದೈವಿಕ ಗುಣಗಳನ್ನು, ದೈವಿಕ ಜ್ಞಾನವನ್ನು ಈ ಶರೀರದಲ್ಲಿ ಇಟ್ಟು ಭೂಮಿಗೆ ಕಳಿಸ್ತಾನೆ. ಭೂಮಿಗೆ ಕಳಿಸಿದ ಮೇಲೆ ನಮಗೆ ಮಾರ್ಗದರ್ಶನ ಮಾಡಲು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ನಮ್ಮಲ್ಲೇ ಅತಿ ಶ್ರೇಷ್ಠವಾದಂತಹ ಆತ್ಮಗಳನ್ನು ಆಯ್ಕೆ ಮಾಡಿಕೊಂಡು ಆ ಆತ್ಮಗಳ ಮುಖಾಂತರ, ಆ ಪವಿತ್ರಾತ್ಮಗಳ ಮುಖಾಂತರ, ಆ ಸಾಧು ಸತ್ಪುರುಷರ ಮುಖಾಂತರ ನಮಗೆ ಜ್ಞಾನವನ್ನು, ಪರಮಾತ್ಮನ ಜ್ಞಾನವನ್ನು ತಿಳಿಸ್ತಾನೆ. ಅಂಥವರಲ್ಲಿ ಪರಮಾತ್ಮನಿಂದ ಕಳಿಸಲ್ಪಟ್ಟಂತಹ ಅಥವಾ ಪರಮಾತ್ಮ ಯಾರನ್ನು ಆಯ್ಕೆ ಮಾಡಿಕೊಂಡು ನಮಗೆ ಜ್ಞಾನ ಬೋಧನೆಯನ್ನು ಮಾಡ್ತಾರೆ, ಅಂತಹ ವ್ಯಕ್ತಿಗಳನ್ನು ನಾವು ಪ್ರವಾದಿಗಳು ಅಂತ ಕರಿತೀವಿ. ಪ್ರವಾದಿಗಳು, ಪರಮಾತ್ಮನ ಪ್ರತಿನಿಧಿಗಳು, ಪರಮಾತ್ಮನ ಸಂದೇಶವಾಹಕರು ಅಂತ ನಾವು ಕರಿತೀವಿ. ಆ ಪರಮಾತ್ಮ ಏನು ಅವರ ಮುಖಾಂತರ ನಮಗೆ ಜ್ಞಾನವನ್ನು ತಿಳಿಸ್ತಾನೆ, ಅವರಿಗೆ ನಾವು ಗುರುಸ್ಥಾನವನ್ನು ನಾವು ಕೊಡ್ತೇವೆ, ಅಥವಾ ಅವರಿಗೆ ಪ್ರವಾದಿಗಳು ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಪ್ರವಾದಿಗಳು ಆ ಪರಮಾತ್ಮನ ಪ್ರತಿನಿಧಿಗಳು ಎಂಬುದಾಗಿ ಈ ಜಗತ್ತಿನ ಜನ ಮಾನ್ಯ ಮಾಡಿದ್ದಾರೆ. ಹಾಗೆಯೇ ನಮಗೆ ಪರಮಾತ್ಮನ ಅರಿವು ಆಗಬೇಕಾದರೆ ನಮ್ಮ ಅಂತರಂಗದ ದಿವ್ಯ ಬೆಳಕು ಪ್ರಕಾಶವಾಗಬೇಕಾದರೆ, ಒಬ್ಬ ಅಜ್ಞಾನಿ ಸುಜ್ಞಾನಿ ಆಗಬೇಕಾದರೆ, ಸುಜ್ಞಾನದಿಂದ ಅವನು ಬ್ರಹ್ಮಜ್ಞಾನಿ ಆಗಬೇಕಾದರೆ, ಆ ಬ್ರಹ್ಮಜ್ಞಾನದಿಂದ ಅವನು ಆ ಅಲೌಕಿಕ ವಿದ್ಯೆಯನ್ನು, ಆ ಪರಮಾತ್ಮನ ವಿದ್ಯೆಯನ್ನು ಕಲಿಬೇಕಂತಂದರೆ ಗುರುವಿನ ಒಂದು ಮಾರ್ಗದರ್ಶನ ಬೇಕು ಎಂಬುದಾಗಿ ಆ ಪರಮಾತ್ಮನೇ ಏನು ಮಾಡ್ತಾನೆ, ಎಲ್ಲ ಈ ಪ್ರಪಂಚದ ಭೂಭಾಗದ ಎಲ್ಲ ಕಡೆ ಆಯಾ ಕಾಲಮಾನಕ್ಕೆ ಆ ಪ್ರವಾದಿಗಳನ್ನು ಅವನು ಕಳಿಸ್ಕೊಡ್ತಾನೆ. ನಮ್ಮಲ್ಲೇ ಇರತಕ್ಕಂಥ ಅತ್ಯಂತ ಶ್ರೇಷ್ಠವಾದಂಥ ಆತ್ಮ ಅಂದರೆ ಪರಮಾತ್ಮ, ಇಲ್ಲಿ ಬರೀ ಕೆಟ್ಟವರನ್ನೇ ಸೃಷ್ಟಿ ಮಾಡಿಲ್ಲ, ಒಳ್ಳೆಯವರು ಇದ್ದಾರೆ. ಆ ಒಳ್ಳೆಯವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಆ ಪರಮಾತ್ಮ ಯಾವ ರೀತಿ ನಾವೆಲ್ಲ ಇಲ್ಲಿ ಬಾಳಿ ಬದುಕಬೇಕು, ಮತ್ತು ಅವನ ಸನ್ನಿಧಾನಕ್ಕೆ ನಾವು ಹೋಗಬೇಕಾದರೆ ಏನು ಸಕಲ ಸಿದ್ಧತೆಗಳನ್ನು ನಾವಿಲ್ಲಿ ಮಾಡಿಕೊಳ್ಳಬೇಕು, ಸಾಕ್ಷಾತ್ಕಾರಗಳನ್ನು ಮಾಡಿಕೊಳ್ಳಬೇಕು ಎಂಬುದನ್ನು
ಆ ಗುರುಗಳ ಮುಖಾಂತರ, ಆ ಪ್ರವಾದಿಗಳ ಮುಖಾಂತರ ನಮಗೆ ಪರಮಾತ್ಮ ತಿಳಿಸ್ತಾನೆ. ಈ ಭೂಪ್ರದೇಶದಲ್ಲಿ, ಈ ಭೂಮಂಡಲದಲ್ಲಿ, ಈ ಜಗತ್ತಿನಲ್ಲಿ, ಎಲ್ಲ ಶತಮಾನಗಳಲ್ಲಿ, ಎಲ್ಲ ಕಾಲಮಾನಗಳಲ್ಲಿ, ಆಯಾ ಪ್ರಾದೇಶಿಕವಾಗಿ ನಮಗೆ ಗುರುಗಳು ಬಂದು ಧರ್ಮಸ್ಥಾಪನೆಯನ್ನು, ಧರ್ಮ ಬೋಧನೆಗಳನ್ನು ಮಾಡಿದ್ದಾರೆ. ಯೇಸು ಕ್ರಿಸ್ತನಿಂದ ಪ್ರಾರಂಭಿಸಿ, ಮೊಹಮ್ಮದ್ ಪೈಗಂಬರಿಂದ ಪ್ರಾರಂಭಿಸಿ, ಜಗತ್ತಿನ ಗುರುನಾನಕರಿಂದ, ಬುದ್ಧನಿಂದ, ಬಸವಣ್ಣನವರಿಂದ, ಎಲ್ಲರಿಂದಲೂ ಕೂಡ ಈ ಜಗತ್ತಿನಲ್ಲಿ ನಮಗೆ ಧರ್ಮಬೋಧನೆಯನ್ನು ಪರಮಾತ್ಮ ಕಲ್ಪಿಸಿದ್ದಾನೆ. ನಾವದನ್ನು ಸರಿಯಾಗಿ ಪಡ್ಕೊಂಡಿಲ್ಲ, ಸ್ವೀಕಾರ ಮಾಡಿಲ್ಲ. ನಾವು ಸ್ವೀಕಾರ ಮಾಡದೇ ಇರುವುದರಿಂದ ಇವತ್ತು ಜಗತ್ತು ಅಧೋಗತಿಗೆ ಹೋಗ್ತಾಯಿದೆ, ಜಗತ್ತು ಅಂಧಕಾರದಲ್ಲಿ ಮುಳುಗಿದೆ. ಅಂದರೆ ನಾವು ಅಂತೀವಿ, ಏನ್ರಿ ಅಂಧಕಾರದಲ್ಲಿ ಮುಳುಗಿದೆ, ಪ್ರಕಾಶಮಾನವಾಗಿರ್ತಕ್ಕಂಥ ಲೈಟ್ಗಳನ್ನ ಕಂಡುಹಿಡ್ದಿದ್ದೀವಿ, ಹಗಲು ರಾತ್ರಿ ಲೈಟ್ಗಳು ಉರಿಸ್ತೀವಿ ನಾವು. ನಾವು ಕತ್ತಲೆಯನ್ನು ಬೆಳಕು ಮಾಡಿಕೊಂಡು ಇರುವಂತಹ ಜಗತ್ತು ಅಷ್ಟು ಮುಂದುವರೆದಂತಹ ನಮ್ಮ ತಂತ್ರಜ್ಞಾನ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಬೆಳಕಲ್ಲ, ನಮ್ಮ ಅಂತರಂಗದಲ್ಲಿ ಬೆಳಕಾಗಬೇಕು, ನಮ್ಮ ಅಂತರಂಗದಲ್ಲಿ ಕತ್ತಲು ಹೋಗಬೇಕು. ಆ ಕತ್ತಲು ಹೋಗಬೇಕಾದರೆ ಆ ಪರಮಾತ್ಮನ ಬೆಳಕು ಒಳಗಡೆ ಪ್ರವೇಶವಾಗಬೇಕು. ಆ ಬೆಳಕನ್ನು, ಆ ಸತ್ಯ ಸಂಗತಿಯನ್ನು, ಆ ಪರಮಾತ್ಮನನ್ನು ಪರಿಚಯ ಮಾಡಿಸಿ ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ಜೀವಿ ಹೇಗೆ ನಡ್ಕೊಳ್ಬೇಕು, ಹೇಗಿರಬೇಕು, ಮನುಷ್ಯನಾದವನು ಹೇಗೆ ನಡೀಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಈ ಭೂಮಿಯ ಮೇಲಿರ್ತಕ್ಕಂಥದ್ದು ಎಲ್ಲ ಈ ಚರಾಚರ ವಸ್ತುಗಳು ಯಾರದ್ದು, ಯಾರು ಈ ಭೂಮಿಯ ಒಡೆಯ, ಈ ಸೃಷ್ಟಿಯ ಒಡೆಯ ಎಂಬುದಾಗಿ ನಮಗೆ ಹೇಳಿಕೊಡ್ತಕ್ಕಂಥವರು ಗುರುಗಳು. ಆ ಗುರುಗಳು ನಮಗೆ ಹೇಳಿಕೊಟ್ಟ ರೀತಿಯಲ್ಲಿ ನಾವು ಅದನ್ನು ಅನುಸರಣೆ ಮಾಡಿಕೊಂಡು ಹೋದರೆ ಈ ಜಗತ್ತಿನ ನಾವು ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಎಲ್ಲವನ್ನು ಅನುಭವಿಸಿ ಒಂದು ದಿನ ನಾವು ಪರಮಾತ್ಮನ ಹತ್ರ ನಾವು ಹೋಗಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಆದರೆ ನಾವು ಅಂಥ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಇರಲೇ ಇಲ್ಲ, ಅವರು ಕೊಟ್ಟಂತಹ ಧರ್ಮಗ್ರಂಥಗಳನ್ನು ನಾವು ನೋಡಲೇ ಇಲ್ಲ. ಎಂಥ ಅದ್ಭುತವಾದಂತಹ ಧರ್ಮಗ್ರಂಥಗಳು ಈ ಭೂಮಿಯ ಮೇಲೆ ಆ ಪರಮಾತ್ಮನ ಸೃಷ್ಟಿಯ, ಆ ಸೃಷ್ಟಿಕರ್ತನ ಕೃಪೆಯಿಂದ ನಮಗೆ ಕೊಡಲ್ಪಟ್ಟಿದ್ದಾವೆ. ನಮಗೆ ಬೈಬಲ್ಲು, ಕುರಾನು, ವೇದ, ಉಪನಿಷತ್ತುಗಳು ಮತ್ತು ಈ ಬೇರೆ ಬೇರೆ ಗ್ರಂಥಗಳು, ವಚನ ಸಾಹಿತ್ಯ ನಮ್ಮ ಕನ್ನಡ ಭಾಷೆಯಲ್ಲೇ, ಈ ಪ್ರಾದೇಶಿಕ ಭಾಷೆಯಲ್ಲೇ ನಮಗೆ ಸಿಕ್ಕಿರತಕ್ಕಂಥ ವಚನ ಸಾಹಿತ್ಯ ಇವೆಲ್ಲವನ್ನು ಕೂಡ ನಾವು ನೋಡಲೇ ಇಲ್ಲ. ಅವನ್ನು ಒಂದು ದಿನವೂ ಸಹ ಕೈನಲ್ಲೂ ಹಿಡಿಲಿಲ್ಲ. ಇನ್ನು ನಾವು ಏನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಇನ್ನು ಏನನ್ನು ನಾವು ಅರಿತುಕೊಳ್ಳಿಕ್ಕೆ ಸಾಧ್ಯ? ಆ ಶಿವಜ್ಞಾನ, ಶಿವಚಿಂತೆ, ಆ ಶಿವನ ಮಹಿಮೆ, ಅವನ ಪರಿಚಯ, ಅವನ ಪರಿಚಯವೇ ನಮಗೆ ಇಲ್ಲ ಅಂತಂದರೆ ಇನ್ನು ನಾವು ಮುಕ್ತಿ ಪಡೆಯೋದಾದರೂ ಹೇಗೆ, ನಾವು ಅವನ ಹತ್ರ ನಾವು ಹೋಗೋದಾದರೂ ಹೇಗೆ? ಸಾಧ್ಯವಿಲ್ಲ. ಆದರೆ ಇವತ್ತಿನ ಗುರುಗಳು, ಈ ಕಾಲಮಾನದ, ಈ 21ನೇ ಶತಮಾನದ ಈ ಗುರುಗಳು ದ್ವಂದ್ವಮಯವಾದಂತಹ ಗುರುಗಳು, ಯಾವ ಗುರುಗಳ ಹತ್ರ ಹೋಗೋದು, ಯಾವ ಗುರುಗಳ ಹತ್ರ ಬಿಡೋದು? ಯಾವ ಗುರುಗಳಿಗೂ ಸಹ ಪರಿಪೂರ್ಣವಾದಂತಹ ಆ ಶಿವನ ಮಹಿಮೆಯ ಜ್ಞಾನ ಯಾರಿಗೂ ಇಲ್ಲ. ಇದ್ದರೂ ಸಹ ಬೆರಳೆಣಿಕೆ ಎಷ್ಟು. ಅವರ ಕೃಪೆ, ಅವರ ಸನ್ನಿಧಾನ ಎಲ್ರಿಗೂ ಲಭ್ಯವಾಗುವುದಿಲ್ಲ. ಅಂತಹ ಪ್ರಸಂಗದಲ್ಲಿ ನಾವು 21ನೇ ಶತಮಾನದ ಅಂಚಿನಲ್ಲಿ, ಕೊನೆಯ ಅಂಚಿನಲ್ಲಿ ನಾವಿದ್ದೇವೆ. ಎಲ್ಲರೂ ಕನ್ಫ್ಯೂಷನ್ ಮಾಸ್ಟರ್ಸೇ. ಯಾವುದರ ಗುರು ಹತ್ರ ಹೋದರೆ ಯಾರೊಬ್ಬರಿಗೂ ಕೂಡ ಏಕದೇವ ಆರಾಧನೆಯ ಬಗ್ಗೆ ನಿಖರವಾಗಿ ಯಾರು ದೇವರು ಅಂತ ಹೇಳುವಂತಹ ಅಚಲವಾದ ನಂಬಿಕೆಯುಳ್ಳ, ದೃಢವಾದಂತಹ ಜ್ಞಾನವುಳ್ಳ ಸ್ವಾಮೀಜಿಗಳ ಅಥವಾ ಧರ್ಮಗುರುಗಳ ಕೊರತೆ ಇದೆ ನಮ್ಮಲ್ಲಿ. ನೀವು ಒಬ್ಬರ ಹತ್ರ ಹೋಗ್ರಿ, ಅವರೇನು ಮಾಡ್ತಾರೆ,
ನೂರೆಂಟು ದೇವರುಗಳು ನಿಮಗೆ ಪರಿಚಯ ಮಾಡಿಸ್ತಾರೆ. ಅಲ್ಲೊಂದು ಸ್ವಲ್ಪ ಜ್ಞಾನ, ಇಲ್ಲೊಂದು ಸ್ವಲ್ಪ ಜ್ಞಾನ, ಅಲ್ಲಿಲ್ಲೇ ತಗೊಂಡು ಬಂದಂತಹ ಜ್ಞಾನ ಎಲ್ಲವನ್ನು ಮಿಕ್ಸ್ ಮಾಡಿ ಕಿಚ್ಚಿಡಿ ಮಾಡಿ ನಮ್ಮ ತಲೆ ತುಂಬಿಡ್ತಾರೆ. ಇನ್ನೊಬ್ಬರ ಹತ್ರ ಹೋದರೆ ಒಂದಷ್ಟು ಬಸವಣ್ಣನವರ ತತ್ವವನ್ನು ತೆಗೆದುಕೊಳ್ತಾರೆ, ಇನ್ನೊಂದಷ್ಟು ವೇದ ಉಪನಿಷತ್ತಲ್ಲಿರ್ತಕ್ಕಂಥದ್ದನ್ನು ತೆಗೆದುಕೊಳ್ತಾರೆ, ಇನ್ನೊಂದು ಕಡೆ ಹೋದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಮಾಡಿ ನಮಗೆ ಕೊನೆಗೆ ಮುಕ್ತಿ ಕೊಡುವಂತಹ ಪರಮಾತ್ಮ ಯಾರು, ನಿಜವಾದಂತಹ ದೇವರು ಯಾರು, ನಮ್ಮ ಭಕ್ತಿಯನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಆ ದೈವಿಕ ಜ್ಞಾನವನ್ನು ಕೊಡುವಂತಹ ಯಾರೊಬ್ಬರೂ ಕೂಡ ಅಪ್ಪಟ ಗುರುಗಳು ಇವತ್ತಿನ ಕಾಲಮಾನದಲ್ಲಿ ನಮಗೆ ಸಿಗೋದು ತುಂಬ ದುರ್ಲಭ ಆಗಿದೆ. ಆದ್ದರಿಂದ ನಾವು ಇವತ್ತಿನ ಗುರುಗಳನ್ನು ನಾವು ಗುರುಗಳು ಅಂತ ಒಪ್ಪಿಕೊಂಡು ನಾವು ದಾರಿ ತಪ್ಪೋದಕ್ಕಿಂತ ಅಥವಾ ನಾವು ದ್ವಂದ್ವಕ್ಕೆ ಸಿಲುಕುವ ಆ ಒಂದು ವಿಚಾರವನ್ನು ಬಿಟ್ಟು ನಾವೇನು ಮಾಡಬೇಕು ಅಂತಂದರೆ, ಬಸವಣ್ಣನವರ ತತ್ವಜ್ಞಾನವನ್ನು, ಬಸವಣ್ಣನವರ ಮತ್ತು ಬಸವಾದಿ ಶಿವಶರಣರ ತತ್ವಗಳನ್ನು ನಾವು ಇಟ್ಕೊಂಡು ಹೋದರೆ ಈ ಜಗತ್ತಿನಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಏಕೈಕ ಮುಕ್ತಿದಾತ, ಏಕೈಕ ಪರಮಾತ್ಮ ಆ ಶಿವನನ್ನು, ಆ ಶಿವನ ಮಹಿಮೆಯನ್ನು ನಾವು ತಿಳ್ಕೊಳ್ಬೋದು. ಆದ್ದರಿಂದ ನಾನು ಎಲ್ಲರಲ್ಲೂ ಸಹ ಸವಿನಯ ಪ್ರಾರ್ಥನೆ ಮಾಡ್ತೀನಿ, ನೀವು ಆ ದೇವರು, ಈ ದೇವರು, ಆ ಗುರುಗಳು, ಈ ಗುರುಗಳು, ಅವರು ಅಂಥ ಪವಾಡ ಮಾಡ್ತಾರೆ, ಇವರಿಂಥ ಪವಾಡ ಮಾಡ್ತಾರೆ ಅಂತ ಹೇಳಿ ಆ ಗುರುಸ್ಥಾನವನ್ನು ನಾವು ಹುಡುಕರು ನಮಗೆ ಸಿಗೋಲ್ಲ. ಅಂಥದ್ರಲ್ಲಿ ಸಿಗುವಂತಹ ಆ ನಮ್ಮ ಈಗಿನ ಗುರುಗಳ ಜೊತೆ ಹೋಗಿ ನಾವು ಅಡ್ಡದಾರಿ ಹಿಡಿಯೋದು ಬೇಡ. ಆದ್ದರಿಂದ ಬಸವಾದಿ ಶರಣರ ವಚನಗಳಿದ್ದಾವೆ, ಬಸವಾದಿ ಶಿವಶರಣರ ಆಜ್ಞೆಗಳಿದ್ದಾವೆ ನಮಗೆ, ಅವು ಸಾಕು ನಮಗೆ. ಅವು ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಎಲ್ಲವಕ್ಕೂ ಅಂತ ಮಿಗಿಲಾದಂಥದ್ದು ಒಂದೇ ಮಾರ್ಗ, ಶಿವಮಾರ್ಗ, ಒಂದೇ ಮಾರ್ಗ ಶಿವತತ್ವ. ಆ ಶಿವತತ್ವ ಮಾರ್ಗ, ಆ ಶೂನ್ಯಪೀಠ ಮಾರ್ಗವನ್ನು ನಾವು ಇಟ್ಕೊಂಡಿದ್ದೆ ಆದರೆ ನಮಗೆ ಗುರುಸ್ಥಾನ ಸಿಕ್ಕದಂಗೆ ಆಗುತ್ತೆ. ಆದ್ದರಿಂದ ಬಸವಣ್ಣನವರು ಇನ್ನೊಂದು ಕಡೆ ಹೇಳ್ತಾರೆ, ಗುರುವನ್ನು ನೀವು ಹೊರಗಡೆ ಹುಡುಕಕ್ಕೆ ಹೋಗಬೇಡಿ, ನಿಮಗೆ ಸಿಕ್ಕೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಂತೂ ನಿಮಗೆ ಗುರುವನ್ನು ನಿಮಗೆ ಸಿಕ್ಕೋದೇ ಇಲ್ಲ. ಆದ್ದರಿಂದ ನೀವು ನಿಮ್ಮ ಅಂತರಂಗದಲ್ಲಿರ್ತಕ್ಕಂಥ ಆ ಪರಮಾತ್ಮನ ನೀಡಿರ್ತಕ್ಕಂಥ ಆ ಹರಿವನ್ನು ನೀವು ಗುರು ಮಾಡ್ಕೊಳ್ಳಿ, ಸಾಕು, ಆ ಹರಿವೇ ನಿಮಗೆ ಗುರುವಾಗಿ ನಿಮ್ಮ ಮಾರ್ಗದರ್ಶನವನ್ನು ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ, ನಮ್ಮ ಪರಮಾತ್ಮ ಆ ಶಿವ ಎಲ್ಲರಲ್ಲೂ ಚೈತನ್ಯ ಸ್ವರೂಪನಾಗಿ ಎಲ್ಲರಲ್ಲೂ ಪ್ರಕಾಶಿಸ್ತಾ ಇದ್ದಾನೆ. ಅದನ್ನು ನೋಡುವಂತಹ ಕಣ್ಣುಗಳು ನಮಗೆ ಬೇಕಷ್ಟೇ. ಬಸವಣ್ಣರು ಒಂದು ಕಡೆ ಹೇಳ್ತಾರೆ, ಎನ್ನ ಗತಿಮತಿ ನೀವೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ, ಕುಡಲ ಸಂಗಮ ದೇವ ಅಂತಾರೆ. ನನಗೆ ಗುರು ನೀನೇ, ಆ ಪರಮಾತ್ಮನೇ ಗುರು. ಬಸವಣ್ಣನವರಿಗೆ ಯಾರು ಗುರು ಇಲ್ಲ, ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಬಸವಣ್ಣನವರಿಗೆ ಗುರು ಯಾರೂ ಇಲ್ಲ, ಬಸವಣ್ಣನವರು ಸ್ವಯಂ ಗುರು. ಅವರು ಬಸವಣ್ಣನವರು ಆ ಪರಮಾತ್ಮನನ್ನೇ ಗುರುವಾಗಿ ಸ್ವೀಕಾರ ಮಾಡಿ ನೇರವಾಗಿ ಅವರಿಂದ ಜ್ಞಾನವನ್ನು ಪಡ್ಕೊಂಡಂಥವರು. ಯಾವ ರೀತಿ ಮೊಹಮ್ಮದ್ ಪೈಗಂಬರವರು ನೇರವಾಗಿ ಅವರ ಮೇಲೆ ಅವತೀರ್ಣವಾಯಿತು ಪರಮಾತ್ಮ, ಹಾಗೆ ಯೇಸುಕ್ರಿಸ್ತನಿಗೆ ಹೇಗೆ ಪರಮಾತ್ಮನಿಂದ ನೇರವಾಗಿ ಅವತೀರ್ಣವಾಯಿತು ಆ ಜ್ಞಾನ, ಆ ರೀತಿ ಬಸವಣ್ಣನವರಿಗೆ ನೇರವಾಗಿ ಅವರಿಗೆ ಜ್ಞಾನ ಪ್ರಾಪ್ತಿ ಆಯಿತು, ನೇರವಾದಂಥ ಸಂಬಂಧ. ಹೀಗಾಗಿ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಅಂತ ಹೇಳಿಬಿಟ್ಟು ಬಸವಣ್ಣನವರು ಹೇಳ್ತಾರೆ. ಆದ್ದರಿಂದ ಈ ಗುರುಸ್ಥಾನ ನಮ್ಮಲ್ಲಿ, ಈ ಗುರುಸ್ಥಾನ ಏನಿದೆ, ಇದು ಮಹತ್ವವಾದಂತಹ ಸ್ಥಾನ. ನಮ್ಮ ಅಷ್ಟಾವರಣಗಳಲ್ಲಿ ಮೊದಲನೆಯ ಸ್ಥಾನ ನಮ್ಮ ಗುರುಸ್ಥಾನವಾಗಿದೆ. ಆದ್ದರಿಂದ ಬಂಧುಗಳೇ, ನಾವು ಈ ಗುರುತತ್ವದ ಬಗ್ಗೆ ಒಂದಿಷ್ಟು ನಿಖರವಾಗಿ ನಾವು ತಿಳ್ಕೊಳ್ಳಬೇಕಾಗುತ್ತೆ. ನೋಡಿ, ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಅರಿವಿದೆ, ತನ್ನರಿವೇ ತನಗೆ ಗುರುವಾಗಬೇಕು. ಇದು ಬಸವಣ್ಣನವರ ವಾಕ್ಯ, ತನ್ನರಿವೇ ತನಗೆ ಗುರುವಾಗಬೇಕು. ಆದರೆ
ಎಲ್ಲರಿಗೂ ಅರಿತುಕೊಳ್ಳಲು ಸಾಧ್ಯವಾಗದೇ ಇರತಕ್ಕಂಥ ಕಾರಣದಿಂದ ಅರಿವನ್ನು ಜಾಗೃತ ಮಾಡಿಕೊಳ್ಳಲು ನಮಗೆ ಗುರುವಿನ ಅವಶ್ಯಕತೆ ಇದೆ. ಗುರುವಿನ ಅವಶ್ಯಕತೆ ಇದೆ. ತನ್ನರಿವನ್ನು ಜಾಗೃತ ಮಾಡಿಕೊಂಡಂತಹ ವ್ಯಕ್ತಿ ಗುರು ಸ್ವರೂಪನಾಗಿ ಬಂದು ತನ್ನನ್ನು ತಾನು ಕಂಡುಕೊಂಡು ಆ ಸತ್ಯದ ಅರಿವನ್ನು ತಮ್ಮ ಶಿಷ್ಯರಿಗೆ ಅಥವಾ ಯಾರು ಒಂದು ಜ್ಞಾನವನ್ನು ಬಯಸಿ ಹೋಗ್ತಾರೆ ಅವರಿಗೆ ಆ ಗುರು ತಿಳಿಸ್ಕೊಡ್ತಾನೆ. ಅದು ಅವನ ಗುರುವಿನ ಕರ್ತವ್ಯವಾಗಿದೆ. ತನಗೆ ಸಿಕ್ಕಿದಂತಹ ಜ್ಞಾನವನ್ನು ಬೇರೆಯವರಿಗೆ ತಿಳಿಸುವಂಥದ್ದು ಅದು ಅಂತಹ ಜ್ಞಾನ ದಿವ್ಯ ಪರಮಾತ್ಮನ ಜ್ಞಾನ, ಮುಕ್ತಿದಾತನ ಜ್ಞಾನ, ಶಿವಜ್ಞಾನ. ಇದನ್ನು ತಾನು ಪಡ್ಕೊಂಡು ಇನ್ನೊಬ್ಬರಿಗೆ ಯಾರು ಹಂಚುತ್ತಾನೋ ಅದು ಅವನನ್ನು ಗುರು ಅಂತೀವಿ. ಆ ಗುರುವಿನ ಕರ್ತವ್ಯನೂ ಸಹ ಹೌದು. ಇಲ್ಲಿ ಪರಶಿವನ ಸ್ವರೂಪವಾದಂತಹ ಇಷ್ಟಲಿಂಗವನ್ನು ಬಸವಣ್ಣನವರು ಕಂಡಿಡಿದು ಅರಿವು ಆಚಾರ ಪ್ರಧಾನವಾದಂತಹ ಆ ಲಿಂಗವನ್ನು ಮತ್ತು ಆ ಧರ್ಮವನ್ನು, ಆ ಶರಣ ಧರ್ಮವನ್ನು ಕೊಟ್ಟಂತಹ ಆ ಗುರು ಬಸವಣ್ಣನವರು ನಮಗೆ ಧರ್ಮಗುರುವಾಗಬೇಕಾಗಿದೆ. ನಮ್ಮೆಲ್ಲರಿಗೂ ಧರ್ಮಗುರುವಾಗಬೇಕಾಗಿದೆ. ನಮ್ಮೊಳಗಡೆ ಇರತಕ್ಕಂಥ ಅಂತರಂಗದ ಅರಿವನ್ನು ಜಾಗೃತ ಮಾಡಿಕೊಂಡು ಇಷ್ಟಲಿಂಗವನ್ನು ಕರುಣಿಸಿದಂತಹ ಆ ದೀಕ್ಷಾ ಸಂಸ್ಕಾರಗಳನ್ನು ಮಾಡಿದಂತಹ ಗುರುಗಳು ನಮಗೆ ಯಾರೇ ಆದ್ರೂ ಸಹ ಅವ್ರನ್ನ ನಾವು ದೀಕ್ಷಾ ಗುರುಗಳು ಅಂತ ಹೇಳಿಬಿಟ್ಟು ನಾವು ಅಂದ್ಕೊಳ್ತೀವಿ. ಅವರು ದೀಕ್ಷಾ ಗುರುಗಳಾಗ್ತಾರೆ. ಇನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಸದ್ಗತಿಯನ್ನು ಕಾಣಬೇಕಲ್ಲ ನಾವು. ಆ ಸದ್ಗತಿಯನ್ನು ಕಾಣಲು ನಮಗೆ ಜ್ಞಾನವನ್ನು ಯಾರು ಕೊಡ್ತಾರೋ ಆ ಅನುಭಾವಿಗಳು, ಅಂತಹ ಅನುಭಾವಿ ಗುರುಗಳು ನಮಗೆ ಘನ ವ್ಯಕ್ತಿತ್ವವುಳ್ಳ ಗುರು ಬೇಕಲ್ವಾ. ಇಂತಹ ಗುರುವನ್ನು ನಾವು ಸದ್ಗುರು ಅಂತ ತಿಳಿದು ಅಂಥವರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ. ಇಂತಹ ಗುರುವನ್ನು ಪಡೆಯಲು ನಾವು ಅಸಮರ್ಥರಾದರೆ, ನಮಗೆ ಸಿಕ್ಕಲೇ ಇಲ್ಲ ಅಂತಂತಾದರೆ ಈ ಏನು ಮಾಡೋದು, ಈ ನೂರಾರು ವಿಪತ್ತನ್ನು ತುಂಬಿರತಕ್ಕಂಥ ಈ ಗುರುಗಳು ನಮ್ಮ ಸುತ್ತ ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ, ಪೂರ್ತಿ ತುಂಬ್ಕೊಂಬಿಟ್ಟಿದ್ದಾರೆ. ಈ ಗುರುಪದದ ಅರ್ಥವನ್ನು ತಿಳಿದುಕೊಳ್ಳಲು ಇಂದು ಬಹಳ ಅವಶ್ಯಕತೆ ಇದೆ. ಯಾರನ್ನು ಗುರು ಅನ್ನಬೇಕು, ಯಾರನ್ನು ಗುರು ಅನ್ನಬಾರ್ದು, ಯಾರ ಹತ್ರ ಹೋಗಬೇಕು, ನಮಗೇನಾಗ್ಬಿಟ್ಟಿದೆ ಅಂತಂದರೆ ಯಾರು ಒಬ್ಬರು ಸಿಕ್ಕಿದ್ರು ಅಂತಂದರೆ ಹೋಲ್ ಸೇಲಾಗಿ ಕಾಲಿಗೆ ಬಿದ್ದುಬಿಡ್ತೀವಿ, ಹೋಲ್ ಸೇಲಾಗಿ ಜೋಬಿಗೆ ಕೈ ಹಾಕ್ಬಿಟ್ಟು ಕಾಸು ಎತ್ತು ಕೊಟ್ಬಿಡ್ತೀವಿ. ನಮ್ಗೆ ಅವ್ರಿಗೆ ಏನು ಎತ್ತ ಏನೂ ಗೊತ್ತಿರಲ್ಲದಿಲ್ಲ, ನೋಡಿದ್ರೆ ಸಾಕು ಕಾಲಿಗೆ ಬೀಳೋದು. ಇದೊಂದು ನಮ್ಮ ಸಂಪ್ರದಾಯ, ಅದು ಮೊದಲಿಂದ ನಡ್ಕೊಂಡು ಬಂದು ನಾನು ಮಾಡ್ತೀನಿ, ನೀವು ಮಾಡ್ತೀರಿ, ಎಲ್ಲರೂ ಮಾಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಇಂಥ ಒಂದು ಇಂಥ ಗುರುಗಳು ಇರುವಂತಹ ಕಾರಣ ಈ ಎಲ್ಲ ಈ ದುರ್ಬಲ ಮನಸ್ಸಿನ ಈ ಸುಲಿಗೆ ಕೋರರು, ಮತ್ತು ನಮಗೂ ದುರ್ಬಲ ಮನಸ್ಸಿದೆ, ನೋಡಿದ ತಕ್ಷಣ ಕಾಸು ಎತ್ತು ಕೊಡ್ತೀವಿ, ಅವರು ವಸೂಲಿ, ಹೀಗೆ ಈ ರೀತಿ ಇವತ್ತಿನ ಗುರುಗಳೇ ಹೀಗಿದ್ದಾರೆ. ಇನ್ನು ಈ ಬಸವ ಧರ್ಮದಲ್ಲಿ ಮೂರು ವಿಧದ ಗುರುತತ್ವವಿದೆ. ಅದು ಯಾವುದಪ್ಪ ಅಂತಂದರೆ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಾಗುರು ಅಂತ ಹೇಳಿಬಿಟ್ಟು ಈ ಮೂರು ಗುರುಗಳನ್ನು ನಾವು ನಮಗೆ ಸಿಗುವುದಿಲ್ಲ, ಮೂರು ಜನ ಸಿಗುವುದಿಲ್ಲ, ಅಥವಾ ಮೂರರಲ್ಲೂ ಒಬ್ಬರಲ್ಲೂ ನಾವು ಕಾಣಲಿಕ್ಕೆ ಆಗುವುದಿಲ್ಲ. ಇಷ್ಟಲಿಂಗವನ್ನು ದಯಪಾಲಿಸಿ ನಮಗೆ ಮೋಕ್ಷವನ್ನು ಕೊಟ್ಟಂತಹ, ಸಾಧನೆಯ ಮಾರ್ಗವನ್ನು ತೋರಿಸಿದಂತಹ, ನಮ್ಮ ಕರಸ್ಥಳಕ್ಕೆ ಲಿಂಗವನ್ನು ಕೊಟ್ಟು ಮೊದಲ ಬಾರಿಗೆ ನೀನು ಇದನ್ನು ಪೂಜೆ ಮಾಡಪ್ಪ ಅಂಥೇಳಿ ಮಂತ್ರೋಪದೇಶ ಮಾಡುವಾತನೇ ದೀಕ್ಷಾಗುರು. ಇನ್ನು ಪರಶಿವನ ಆ ಮರ್ಮವನ್ನು ತಿಳಿಸಿ, ಯಾರು ಪರಮಾತ್ಮ, ಹೇಗಿದ್ದಾನೆ, ಅವನು ಒಲಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಪರಮಾತ್ಮ ಶಿವನ ನಮಗೆ ಅವನ ಸ್ವರೂಪವನ್ನು, ಅವನ ಮರ್ಮವನ್ನು ನಮಗೆ ತಿಳಿಸಿ ನೀನೇ ಆ ಪರವಸ್ತುವಿನ ಅಂಶ ಆಗಿದ್ದೀಯಾ ಅಂಥೇಳಿ ನಮಗೆ ಬೋಧನೆ ಮಾಡಿ ಆ ಶಿವಾನುಭವ, ಆ ಶಿವನ ಶಿಕ್ಷಣವನ್ನು ನಮಗೆ ಯಾರು ಕೊಡ್ತಾರೋ ಅವನೇ ಶಿಕ್ಷಾಗುರು. ಇನ್ನು ಈ ಜೀವನದ ಕೊನೆಯ ಅವಸಾನದಲ್ಲಿ, ಇನ್ನು ಕೊನೆಯ ಘಟ್ಟ, ನಾವು ಈ ಪ್ರಾಣತ್ಯಾಗ ಮಾಡುವಂತಹ ಘಟ್ಟದಲ್ಲಿ ಆ ಅವಸಾನವನ್ನು ನಮಗೆ ಹೇಳಿ, ಮುಕ್ತಿ ಮಾರದ ಅವಸಾನವನ್ನು ಹೇಳಿ, ಯಾವ ರೀತಿ ನಮ್ಮ ಜೀವನವನ್ನು ಕೊನೆ ಮಾಡಿಕೊಳ್ಬೇಕು, ಕೊನೆ ಹಂತಕ್ಕೆ ಬರಬೇಕು ಅಂತ ಹೇಳಿ ಆ ಮುಕ್ತಿ ಮಾರ್ಗವನ್ನು ನಮಗೆ ತಿಳಿಸಿ ಆ ಪರಮಾತ್ಮನ ಜೊತೆ ನಮ್ಮಲ್ಲಿ ಸಂಪರ್ಕ ಬೆಳೆಯುವಂತೆ ಮಾಡ್ತಾನಲ್ಲ, ನಮ್ಮನ್ನು ಆ ಪರಮಾತ್ಮನ ಜೊತೆ ಸಂಪರ್ಕ ಮಾಡ್ತಾನಲ್ಲ, ಅವನಿಗೆ ನಾವು
ಮುಕ್ತಿಯ ಗುರು ಅಂತ ಹೇಳ್ಬಿಡ್ತೀವಿ, ಮೋಕ್ಷ ಕೊಡುವಂತಹ ಗುರು ಅಂತ ನಾವು ಹೇಳ್ತೀವಿ. ಈ ಮೂರರ ಅನುಭವವನ್ನು ಹೊಂದಿರತಕ್ಕಂಥ ಒಬ್ಬನೇ ಗುರು ಸಿಗೋದು ಇವತ್ತು ಭಾರಿ ಕಷ್ಟ ಇದೆ. ಎಲ್ಲ ಹೊಟ್ಟೆಪಾಡಿಗೋಸ್ಕರ ವೇಷಭೂಷಣಗಳನ್ನು ಹಾಕಿಕೊಂಡು ಪರಮಾತ್ಮನ ಬಗ್ಗೆ ಲವಲೇಶವೂ ಕೂಡ ಜ್ಞಾನ ಇಲ್ಲದೇ ಇರತಕ್ಕಂಥ ಸ್ವಾಮೀಜಿಗಳು ಗುರುಗಳೇ ತುಂಬಿರ್ತಾರೆ ನಮ್ಮ ಭಾರತ ದೇಶದಲ್ಲಿ. ಒಬ್ಬೊಬ್ಬರದ್ದು ಒಂದೊಂದು ಕ್ರಿಯೆ, ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ಹಿಡ್ಕೊಂಡು ಬಿಟ್ಟಿದ್ದಾರೆ. ಒಬ್ಬ ಆಂಜನೇಯನ, ಒಬ್ಬನ ರಾಮನ, ಒಬ್ಬನ ಲಕ್ಷ್ಮಣನ, ಇನ್ನೊಬ್ಬ ಈಶ್ವರನ್ನ, ಇನ್ನೊಬ್ಬ ಇನ್ನೊಂದು ಇನ್ನೊಂದು ಇನ್ನು ಮನೋಹಿಚ್ಛೆಯಂತೆ ಇವರೇ ದೇವರುಗಳನ್ನ ಉತ್ಪತ್ತಿ ಮಾಡಿಕೊಂಡು ಆ ಶಕ್ತಿ ಇದೆ ಈ ದೇವರಲ್ಲಿ, ಈ ಶಕ್ತಿ ಇದೆ ಈ ಶಕ್ತಿ ಎಲ್ಲ ಮ್ಯಾನ್ ಮೇಡ್ ಗಾಡ್ಸ್ ಇವೆಲ್ಲವೂ ಕೂಡ ಮನುಷ್ಯನೇ ಕೃತಕವಾಗಿ ಉತ್ಪತ್ತಿ ಮಾಡಿಕೊಂಡಿರ್ತಕ್ಕಂಥ ಈ ದೇವರುಗಳು. ಇನ್ನೊಂದು ಎಂಥ ವಿಚಿತ್ರ ಅಂತಂದರೆ, ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡುವಂತಹ ಅಜ್ಞಾನಕ್ಕಿಳಿದಿದ್ದಾನೆ ನೋಡ್ರಿ. ಮನುಷ್ಯ ಮನುಷ್ಯನನ್ನೇ ದೇವರು ಅಂತ ತಿಳ್ಕೊಂಡು ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡುವಂತಹ ಅಜ್ಞಾನಕ್ಕಿಳಿದಿದ್ದಾನೆ. 21ನೇ ಶತಮಾನದಲ್ಲಿ ತನಗೆ ಲಿಂಗಜ್ಞಾನದ ಅರಿವನ್ನು ಕೊಟ್ಟಂತಹ ಆ ಗುರುವಿನಲ್ಲಿ ನಾವು ಯಾವತ್ತೂ ಕೂಡ ಕುಲ ಜಾತಿ ವರ್ಗವನ್ನು ನಾವು ಎಣಿಸಬಾರದು, ಯಾವ ಕಾರಣಕ್ಕೂ ಸಹ ಎಣಿಸಬಾರದು. ಇತ್ತೀಚೆಗಂತೂ ಇದು ಜಾಸ್ತಿನೇ ಆಗಿದೆ. ಹುಡುಕೊಂಡು ಹೋಗ್ತಾರೆ, ನಮ್ಮ ಜಾತಿಯವರು ಯಾರು, ನಮ್ಮ ವರ್ಗದವರು ಯಾರು, ನಮ್ಮ ಕುಲದವರು ಯಾರು ಅಂತ ಹೇಳಿ ಹುಡುಕೊಂಡು ಹೋಗುವಂತಹ ಒಂದು ನೀಚ ಸಂಪ್ರದಾಯ ನಮ್ಮದಾಗಿದೆ. ಅವರೂ ಸಹ ಹೇಳ್ಕೊಳ್ತೀರ, ನಾನು ಇಂಥ ಜಾತಿಯ ಗುರು, ನಾನು ಇಂಥ ಸಮುದಾಯದ ಗುರು ಅಂತ ಅವರೂ ಹೇಳ್ಕೊಳ್ತಾರೆ. ಈ ಜನವೂ ಸಹ ನಮ್ಮ ಜಾತಿ ಗುರು, ನಮ್ಮ ವರ್ಗದ ಗುರು, ನಮ್ಮ ಕುಲದ ಗುರು ಅಂತ ಹೇಳಿಕೊಂಡು ಇವತ್ತು ಎಲ್ಲವೂ ಕೂಡ ಆ ಗುರು ಶಿಷ್ಯ ಸಂಬಂಧ, ಆ ದೀಕ್ಷಾ ಸಂಬಂಧ ಎಲ್ಲವೂ ಕೂಡ ನಾಶವಾಗಿದೆ. ಇಲ್ಲಿ ನಾವು ದೀಕ್ಷೆ ತಗೊಳ್ಬೇಕಾದ್ರೆ ಇಂಥವರೇ ಗುರುವಾಗಬೇಕೆಂಬ ನಿಯಮವಿಲ್ಲ. ಹೆಣ್ಣು ಗಂಡು ಯಾರ ಜಾತಿ ವರ್ಗ ಭೇದವಿಲ್ಲದೆ ನಾವು ದೀಕ್ಷೆ ತಗೊಳ್ಬೋದು. ಈ ಸಂಸ್ಕಾರ, ಈ ದೀಕ್ಷೆಯನ್ನು ಪಡೆದುಕೊಂಡು ಅರಿವು ಆಚಾರ ಅನುಭವಗಳನ್ನು ಹೊಂದಿ ಸದಾಚಾರಿಯಾದಂತಹ ವ್ಯಕ್ತಿ ಇದನ್ನಲ್ಲ, ಅವನೂ ಸಹ ಗುರುವಾಗಬಹುದು. ಸತ್ಯಶುದ್ಧವಾಗಿರಬೇಕು, ಅವರು ಸತ್ಯಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿ ಇರಬೇಕು. ಆ ಪರಮಾತ್ಮನ ಅರಿವು, ಪರಮಾತ್ಮನ ಜ್ಞಾನ ಇದ್ದರೆ ಸಾಕು, ಅವರು ಸಹ ಗುರುಗಳೇ. ಯಾವುದೇ ಸಂಸಾರಿಗಳೂ ಸಹ, ಸಾಧಕರು ಸಹ ಗುರುಗಳೇ. ಕಾವಿ ಬಟ್ಟೆನೇ ಹಾಕಿರಬೇಕು, ಅವರು ಸನ್ಯಾಸಿನೇ ಆಗಿರಬೇಕು ಅಂತ ಯಾವ ನಿಯಮವೂ ಇಲ್ಲ. ಅವನಿಗೆ ಪರಮಾತ್ಮನ ಪರಿಚಯವಿದ್ದು ಆ ಪರಮಾತ್ಮನ ಜ್ಞಾನವನ್ನು ತಿಳಿಸಿಕೊಡುವಂಥ ಶಕ್ತಿ ಇದ್ದರೆ ಅಂಥವರೆಲ್ಲರೂ ಸಹ, ಅವರು ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಸಹ ಗುರುವಾಗಿ ನಿಲ್ಲಬಹುದು. ಇದು ಬಸವ ಧರ್ಮದಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠವಾದಂತಹ ನಿಯಮ. ಇಲ್ಲಿ ಗುರು ಮತ್ತು ಶಿಷ್ಯ ಅಂತಕ್ಕಂಥ ಭೇದ ಇಲ್ಲ. ಗುರು ಮುಟ್ಟಿ ಗುರುವಾಗಬೇಕು, ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂತೆ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂತೆ ಗುರು ಮುಟ್ಟಿ ಗುರುವಾಗಬೇಕೇ ಹೊರತು ಅಲ್ಲಿ ಗುರು ಮುಟ್ಟಿ ಶಿಷ್ಯ ಆಗೋಂಗಿಲ್ಲ. ಮತ್ತೆ ಅಲ್ಲಿ ಶೋಷಣೆ ಬಂದುಬಿಡ್ತದೆ, ಗುರು ಶಿಷ್ಯ ಅಂತಕ್ಕಂಥದ್ದು ಅಲ್ಲಿ ಮತ್ತೆ ಗುಲಾಮಗಿರಿ ಬಂದುಬಿಡ್ತದೆ. ಗುರುವಿಗೆ ಶಿಷ್ಯ ಸೇವೆ ಮಾಡಬೇಕು ಹಾಗೆ ಇಲ್ಲ. ಆದರೆ ಬಸವಣ್ಣನವರು ಎಲ್ಲರಿಗೂ ಜ್ಞಾನವನ್ನು ಕೊಡ್ರಪ್ಪ ಅಷ್ಟೇ, ಇಲ್ಲಿ ಗುರು ಶಿಷ್ಯ ಅಂತಕ್ಕಂಥದ್ದು ಏನೂ ಇಲ್ಲ. ಗುರು ಮುಟ್ಟಿದ ಮೇಲೆ ಅವನು ಗುರುವೇ ಆಗಬೇಕು, ಜ್ಯೋತಿ ಮುಟ್ಟಿದ ಮೇಲೆ ಅದು ಜ್ಯೋತಿ ಆಗಬೇಕು ಹೊರತು ಬೇರೆ ಏನೂ ಆಗಬಾರದು. ಯಾವ ರೀತಿ ಕ್ಷೀರವನ್ನು ಕ್ಷೀರದಲ್ಲಿ ಬೆರೆಸಿದಾಗ ನಾವು ಈ ಕ್ಷೀರ ಯಾವುದು, ಆ ಕ್ಷೀರ ಯಾವುದು ಅಂತ ನಾವು ಕಂಡುಹಿಡಲಿಕ್ಕೆ ಆಗೋದಿಲ್ಲ, ಹಾಲನ್ನು ನಾವು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಗುರು ಮತ್ತು ಶಿಷ್ಯ ಸಂಬಂಧ ಆಗಿರಬೇಕು ಅಂಥೇಳಿ ಬಸವ ಧರ್ಮದಲ್ಲಿ ಮಾತ್ರ ಹೇಳೋದು. ಇನ್ನು ಎಲ್ಲ ಧರ್ಮದಲ್ಲಿ ಶಿಷ್ಯ ಪರಂಪರೆ ಇದೆ, ಗುರುವಿನ ಪರಂಪರೆ ಇದೆ. ಆದರೆ ಬಸವಣ್ಣ ಹಾಗೆ ಹೇಳಲಿಲ್ಲ, ಬಸವಾದಿ ಶರಣರು ಹಾಗೆ ಹೇಳಲಿಲ್ಲ. ಅವರು ಎಲ್ಲರನ್ನೂ ಕೂಡ ಸಮಾನ ಮನಸ್ಸಾಗಿ ಕಂಡರು. ಆ ಲಿಂಗಜ್ಞಾನ ಎಲ್ಲರಿಗೂ ಕೊಟ್ಟರು, ಆ ಪರಮಾತ್ಮನ ಜ್ಞಾನ ಎಲ್ಲರಿಗೂ ಕೊಟ್ಟರು. ನಮಗೆ ಯಾರಿಗೆ ಪರಮಾತ್ಮನ ಬಗ್ಗೆ ಸರಿಯಾದ ಪರಿಚಯ ಇರುವುದಿಲ್ಲ ಅಂಥವ್ರ ಹತ್ರ ನಾವು ಯಾವತ್ತೂ ಕೂಡ ದೀಕ್ಷೆ ತಗೋಬಾರದು.
ಯಾವ ಕಾರಣಕ್ಕೂ ತೆಗೆದುಕೊಳ್ಳಬಾರ್ದು. ತೆಗೆದುಕೊಂಡ್ರೆ ಅದು ದೀಕ್ಷೆ ಆಗಿ ಉಳಿಯುವುದಿಲ್ಲ. ಅವರು ದಿಕ್ಕು ತಪ್ಪಿಸುವಂತಹ ಗುರುಗಳಾಗಿರ್ತಾರೆ. ಆದ್ದರಿಂದ ಯಾರಿಗೆ ಶಿವನ ಸಂಪೂರ್ಣವಾದಂತಹ ಆ ಸೃಷ್ಟಿಕರ್ತನ ಆ ದಯಾಮಯನಾಗಿರ್ತಕ್ಕಂತಹ ಪ್ರಭುವಿನ ನಮ್ಮೆಲ್ಲರ ಆತ್ಮಗಳ ತಂದೆಯಾಗಿರ್ತಕ್ಕಂಥ ಆ ಸರ್ವಶ್ರೇಷ್ಠನಾದಂತಹ ಆ ಪರಮಾತ್ಮನ ಜ್ಞಾನ ಯಾರಿಗಿರ್ತದೆ, ಯಾವ ಗುರುವಿಗಿರ್ತದೋ ಅಂಥವರಿಂದ ಮಾತ್ರ ನಾವು ದೀಕ್ಷೆ ತೆಗೆದುಕೊಳ್ಬೇಕೇ ಹೊರತು ಇನ್ಯಾರ ಹತ್ರದಿಂದ ನಾವು ತೆಗೆದುಕೊಳ್ಳಬಾರ್ದು ಎಂಬುದಾಗಿ ನಮ್ಮ ವಚನಶಾಸ್ತ್ರ ಹೇಳ್ತದೆ. ಇದನ್ನು ನಾವೆಲ್ಲರೂ ಅನುಸರಣೆ ಮಾಡೋಣ ಅಂತ ಹೇಳ್ತಾ ಇಂದು ಅಷ್ಟಾವರಣಗಳಲ್ಲಿ ಈ ಗುರುಸ್ಥಾನವನ್ನು, ಈ ಗುರುವನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನು ಅಷ್ಟಾವರಣಗಳಿರತಕ್ಕಂಥ ಅನೇಕ ವಿಭಾಗಗಳನ್ನು ಮತ್ತು ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ.